ಈ ಹಿಂದೆ ಕೆರೆಗಳು ಆ ಭಾಗದ ಕೆರೆಯ ಭಾಗದಲ್ಲಿರುವಂತಹ ಹಳ್ಳಿಗಳಾಗಿರಬಹುದು ಅದರ ಜೊತೆಯಲ್ಲಿ ನಗರ ಪ್ರದೇಶ ಆಗಿರಬಹುದು ಸುತ್ತಮುತ್ತಲು ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಕೆರೆಗಳು ಜೀವನಾಡಿಯಾಗಿ ಕೆಲಸವನ್ನು ಮಾಡ್ತಾ ಇದ್ವು ಇವತ್ತು ಒಂದು ಕಡೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ ಮತ್ತೊಂದು ಕಡೆಯಲ್ಲಿ ಹಲವರು ನೀರಿನಲ್ಲಿ ಮುಳುಗು ಹೋಗಿರುವಂತಹ ಸಮಸ್ಯೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ ನೆರೆಯಿಂದಾಗಿ ಅಪಾರ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದೆಲ್ಲದಕ್ಕೂ ಪ್ರಮುಖ ಕಾರಣಗಳೇನು ಪ್ರಮುಖ ಕಾರಣಗಳು ಈ ಹಿಂದೆ ಇದ್ದಂತಹ ತೆರೆಗಳನ್ನು ಒತ್ತುವರಿ ಮಾಡಿದ್ದು ಇದಕ್ಕೆ ಪ್ರಮುಖವಾಗಿ ಕಂಡು ಬರ್ತಾ ಇರುವಂತಹ ಕಾರಣಗಳು ಈ ನಡುವೆ ನಿರಂತರವಾಗಿ ಕೆರೆಗಳನ್ನು ಒತ್ತುವರಿ ಮಾಡ್ತಾ ಇದ್ರೂ ಕೂಡ ಜನರ ಜೀವನಾಡಿಯ ಉಸಿರನ್ನು ಗಟ್ಟಿಸ್ತಾ ಇದ್ರೂ ಕೂಡ ಸಂಪೂರ್ಣವಾಗಿ ಅದರ ಕತ್ತು ಹಿಸುಕುವಂತಹ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನಮ್ಮ ಸರ್ಕಾರಗಳು ನಮ್ಮ ಜನಪ್ರತಿನಿಧಿಗಳು ಇದನ್ನು ನೋಡಿಯೂ ಕೂಡ ನೋಡದಂತೆ ಕುರುಡರಂತೆ ಒಂದು ಕಡೆಯಲ್ಲಿ ವರ್ತನೆಯನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಈ ಭೂಮಿಯನ್ನು ನುಂಗ್ತಾ ಇರುವಂತಹ ನುಂಗಣ್ಣರಿದ್ದಾರಲ್ಲ ಅವರು ಈ ಹಿಂದೆ ಇದ್ದಂತಹ ಕೆರೆಗಳು ವಿಶಾಲವಾಗಿರುವಂತಹ ಕೆರೆಗಳು ಆ ಜಾಗದಲ್ಲಿ ಇಲ್ಲದೇ ಇರುವ ರೀತಿಯಲ್ಲೇ ಮಾಡಿಬಿಟ್ಟಿದ್ದಾರೆ 2 ವರ್ಷಗಳ ಹಿಂದೆ ಇದ್ದಂತಹ ಕೆರೆ ಈಗ ಸಂಪೂರ್ಣವಾಗಿ ಮಂಗಮಾಯ ಆಗಿ ಹೋಗಿದೆ ಮೈಸೂರಿನಲ್ಲಿ ನುಂಗಣ್ಣರ ಪಾಲಾಗಿದೆ ಸಮೃದ್ಧ ಕೆರೆ ಕೆರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ ಹಲವಾರು ಪ್ರಭಾವಿಯಾಗಿರುವಂತಹ ವ್ಯಕ್ತಿಗಳು ಕೆರೆ ಒತ್ತುವರಿ ವಿರುದ್ಧ ದನಿ ಎತ್ತಿದೆ ದಲಿತ ಸಂಘರ್ಷ ಸಮಿತಿ ಕೂಡ ಒತ್ತುವರಿ ಬಗ್ಗೆ ಎಷ್ಟೇ ದೂರುಗಳನ್ನು ಕೊಟ್ಟರೂ ಕೂಡ ಯಾರು ಕೇರನ್ನೇ ಮಾಡ್ತಿಲ್ಲ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗಮನಕ್ಕೆ ತರ್ತಾ ಇದ್ದಾರೆ ಇದರ ಬಗ್ಗೆ ದೂರನ್ನು ಕೂಡ ಕೊಡ್ತಾ ಇದ್ರೆ ಆದರೂ ಕೂಡ ಯಾರು ಅದನ್ನು ಕೇರ್ ಮಾಡ್ತಾ ಇಲ್ಲ ಕೆರೆ ಒತ್ತುವರಿ ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು ನೋಡಿ ಒಂದು ಕೆರೆ 2 ವರ್ಷಗಳ ಹಿಂದೆ ಇದ್ದಂತಹ ಕೆರೆ ಪಾದ ವಿಶಾಲವಾಗಿರುವಂತಹ ಒಂದು ಕೆರೆ 2 ವರ್ಷದಲ್ಲೇ ಮಂಗಮಾಯ ಆಗಿ ಹೋಗುತ್ತೆ ಅಂದರೆ ಅಧಿಕಾರಿಗಳ ಸಪೋರ್ಟ್ ಇಲ್ಲದೆ ಇರುತ್ತಾ ಅಧಿಕಾರಿಗಳು ಸಾಥ್ ಕೊಡದೇ ಇರ್ತಾರಾ ಇದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧವೂ ಕೂಡ ಆಕ್ರೋಶ ಹೆಚ್ಚಾಗ್ತಿದೆ ಯಾಕಂದರೆ ಅಧಿಕಾರಿಗಳು ಕೂಡ ಇದರಲ್ಲಿ ನಿರಂತರವಾಗಿ ಭಾಗಿಯಾಗಿದ್ದಾರೆ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಅಧಿಕಾರಿಗಳ ಭಾಗಿದಾರಿತ್ವ ಇಲ್ಲದೆ ಇದ್ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾರ್ವಜನಿಕರ ಒಂದು ಮಾತು ಅದರ ಜೊತೆಯಲ್ಲಿ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧವೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಜನಪ್ರತಿನಿಧಿಗಳಂತರೂ ಇದರತ್ತ ಗಮನವೂ ಕೂಡ ಹರಿಸಿ ನೋಡ್ತಾ ಇಲ್ಲ ಕೆರೆಗಳು ಏನಪ್ಪ ಕೆರೆಗಳು ನಾನು ಹೇಳ್ದಂಗೆ ಆ ಪ್ರದೇಶ ಇದೆಯಲ್ಲ ಅಕ್ಕಪಕ್ಕದ ಹಳ್ಳಿಗಳು ಅಕ್ಕಪಕ್ಕದಲ್ಲಿರುವಂತಹ ಪಟ್ಟಣಗಳು ಪ್ರತಿಯೊಂದಕ್ಕೂ ಕೂಡ ಒಂದು ರೀತಿಯಲ್ಲಿ ಜೀವನಾಡಿ ಇದ್ದಂತೆ ನೋಡಿ ಕುಡಿಯೋ ನೀರಾಗಿರಬಹುದು ಅದರ ಜೊತೆಯಲ್ಲಿ ಕೃಷಿ ಮಾಡಲಿಕ್ಕೆ ಅಂಥೇಳಿ ಬೇಕಾಗುವಂತಹ ನೀರಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಈ ಕೆರೆಗಳು ಬಹಳಷ್ಟು ಪ್ರಯೋಜನಕಾರಿಯಾಗಿದೆ ಯಾಕಂದರೆ ನದಿ ಏನಾದರೂ ಇತ್ತು ಅಂತ ಇಟ್ಕೊಳ್ಳಿ ನದಿ ಇದ್ದರೆ ಯಾರು ಎಲ್ಲಿ ಕೊಚ್ಕೊಂಡು ಹೋಗ್ತಾರೆ ಅನ್ನೋದೇ ಗೊತ್ತಿಲ್ಲ ಅಷ್ಟರ ಮಟ್ಟಿಗೆ ನೀರಿರುತ್ತೆ ಬಟ್ ಕೆರೆ ಹಾಗಲ್ಲ ಕೆರೆಯನ್ನು ನಿಯಂತ್ರಣ ಮಾಡಬಹುದು ಕೆರೆಗೆ ಡ್ಯಾಮ್ ಕಟ್ಟಬಹುದು ಜಾಸ್ತಿ ಏನೂ ಕೂಡ ಮುಳುಗಡೆ ಆಗದೆ ಇರುವ ರೀತಿಯಲ್ಲಿ ಯಾವುದೇ ಸಮಸ್ಯೆಗಳಾಗದೆ ಇರೋ ರೀತಿಯಲ್ಲಿ ಕೆರೆಯನ್ನು ಬಳಕೆ ಮಾಡಬಹುದು ಅದರ ಜೊತೆಯಲ್ಲಿ ನೋಡಿ ನದಿ ನೀರನ್ನು ನಾವು ಏನಾದರೂ ಹರಿಸಿ ನಾವು ಬಿತ್ತನೆ ಮಾಡ್ತೀವಪ್ಪ ನಾವು ಕುಡಿಯುವ ನೀರಿಗೋಸ್ಕರ ಅದನ್ನು ಬಳಕೆ ಮಾಡ್ಕೊಳ್ತೀವಿ ಹಿಂಗೇನಾದರೂ ನಾವು ನದಿ ನೀರನ್ನು ಬಳಕೆ ಮಾಡ್ಕೊಂಡಿದ್ದೆ ಆದರೆ ಅದಕ್ಕೆ ಹೆಚ್ಚು ಅನುದಾನ ಬೇಕಾಗತ್ತೆ ದುಡ್ಡು ಕೂಡ ಹೆಚ್ಚು ಖರ್ಚು ಮಾಡಬೇಕು ಆದರೆ ಕೆರೆ ಹಾಗಿಲ್ಲ ನೋಡಿ ಒಂದು ಕಡೆಯಲ್ಲಿ ಸ್ಟಾಕ್ ಆಗಿರುತ್ತೆ ನೀರು ಸರಿಸುಮಾರು 10-20 ಕಿಲೋಮೀಟರ್ ಒಳಗಾಗಿ ಕೆರೆ ಸ್ಟಾಕ್ ಕೆರೆಯ ನೀರು ಸ್ಟಾಕ್ ಆಗಿರುತ್ತೆ ಆ ನೀರನ್ನು ಅಕ್ಕಪಕ್ಕದಲ್ಲಿ ಎಷ್ಟು ಹಳ್ಳಿಗಳು ಬರ್ತವೆ ಆ ಎಲ್ಲ ಹಳ್ಳಿಗಳ ರೈತರು ಯಾರಿದ್ದಾರಲ್ಲ ಆ ಎಲ್ಲ ರೈತರು ಕೂಡ ಕೃಷಿಗಾಗಿ ನೀರನ್ನು ಬಳಕೆ ಮಾಡ್ಕೊಳ್ಬೋದು ಇದೆಲ್ಲ ಪ್ರಯೋಜನಗಳಿರುತ್ತೆ ಕೆರೆಯಿಂದ ಆದರೆ ಕೆರೆಯ ಜಾಗವನ್ನೇ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಆ ಜಾಗದಲ್ಲಿ ಲೇಔಟೋ ಮತ್ತೊಂದು ಮನೆನೋ ಇನ್ಯಾವುದೋ ಏನನ್ನೋ ಕಟ್ಕೊಂಡು ಅದನ್ನು ಪ್ಲಾಟ್ಗಳನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಯಾರಿಗೋ ಒಬ್ಬರಿಗೆ ಮಾರಾಟ ಮಾಡಿಕೊಂಡು ಹಣ ಮಾಡಿಕೊಂಡು ಇಷ್ಟೆಲ್ಲವನ್ನು ಮಾಡಿ ಆ ಒಂದೇ ಒಂದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿದ್ದೆ ಆದರೆ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲ ಹಳ್ಳಿಯ ರೈತರು ಕೂಡ ಅಪಾರ ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ ಯಾಕಂದರೆ ಬರೀ ಮಳೆ ನೀರನ್ನು ಇಲ್ಲಿ ನಂಬಿಕೊಂಡು ಬೆಳೆಯನ್ನು ಬಿತ್ತೋಕೆ ಆಗೋದಿಲ್ಲ ಮತ್ತೊಂದು ಕಡೆಯಲ್ಲಿ ಈ ಕೆರೆಯಲ್ಲಿರುತ್ತಲ್ಲ ಅಕ್ಕಪಕ್ಕದ ಬೋರ್ವೆಲ್ಗಳಲ್ಲಿ ನೀರು ಹೆಚ್ಚಾಗತ್ತೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಎಷ್ಟು ಬೋರ್ವೆಲ್ ಹೊಡಿತಾರಲ್ಲ ಪ್ರತಿಯೊಂದು ಬೋರ್ವೆಲ್ಗೂ ಕೂಡ ಅಂತರ್ಜಲ ಹೆಚ್ಚಾಗತ್ತೆ ಅಂತರ್ಜಲ ಹೆಚ್ಚಿಸುವಂತಹ ಕೆಲಸವನ್ನು ಕೆರೆ ಮಾಡುತ್ತೆ ಆದರೆ ಇಲ್ಲಾಗಿದ್ದೇನು 2 ವರ್ಷದ ಹಿಂದೆ ಇದ್ದಂತಹ ಕೆರೆ ಸ್ವಾಮಿ ಆ ಕೆರೆನ ಒತ್ತುವರಿ ಮಾಡಿದ್ದಾರೆ ಸಂಪೂರ್ಣ ಕೆರೆ ಇದೆಯಲ್ಲ ಸಂಪೂರ್ಣವಾಗಿ ಮಂಗಮಯ ಆಗಿ ಹೋಗಿದೆ ಯಾವುದೇ ಅಧಿಕಾರಿಗಳು ಕೂಡ ತಲೆ ಹಾಕಿ ನೋಡ್ತಾ ಇಲ್ಲ ನಂಜನಗೂಡು ತಾಲೂಕಿನ ಮೂಡಹಳ್ಳಿ ಗ್ರಾಮದಲ್ಲಿ ಈ ಕಾಮಿಕಟ್ಟೆ ಅನ್ನುವಂತಹ ಒಂದು ಕೆರೆ ಇದೆ ಈ ಕೆರೆ ಸಂಪೂರ್ಣವಾಗಿ 2 ವರ್ಷ ಹಿಂದದಿದ್ದ ಇದ್ದಂತಹ ಕೆರೆ ಇವತ್ತು ಸಂಪೂರ್ಣವಾಗಿ ಮಾಯವಾಗಿ ಹೋಗಿದೆ
ಈ ಕೆರೆ ಜಾಗವನ್ನು ನೆಲಸಮ ಮಾಡಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಕೆಲವು ಪ್ರಭಾವಿಗಳು. ಯಾಕಂದರೆ ಅಲ್ಲಿ ನೀರು ನಿಲ್ಲತ್ತಲ್ವಾ, ನೀರು ನಿಲ್ಲತ್ತೆ, ಬಹಳಷ್ಟು ಅಕ್ಕಪಕ್ಕದಲ್ಲಿ ಬೀಳ್ತಾ ಇರುವಂತಹ ನೀರು ಹರಿದು ಬರುತ್ತೆ ಮಳೆ ನೀರು. ಇದರಿಂದ ಉತ್ತಮವಾಗಿರುವಂತಹ ಒಂದು ಫಲವತ್ತಾದಂತಹ ಇದು ಮಣ್ಣು ಕೂಡ ಅಲ್ಲಿ ಅವೈಲೇಬಲ್ ಆಗುತ್ತೆ. ಯಾಕಂದರೆ ಫಲವತ್ತಾದಂತಹ ಮಣ್ಣಿದೆಯಲ್ಲ ಅದು ನೀರಲ್ಲಿ ಕೊಚ್ಕೊಂಡು ಬರುತ್ತೆ. ಆ ಫಲವತ್ತಾದಂತಹ ಮಣ್ಣು ಕೊಚ್ಕೊಂಡು ಬಂದು ಉತ್ತಮವಾಗಿರುವಂತಹ ಬೆಳೆಯನ್ನು ಆ ಒಂದು ಪ್ರದೇಶದಲ್ಲಿ ಕೊಡುತ್ತೆ. ಅದೇ ಕಾರಣಕ್ಕೋಸ್ಕರ ಯಾರಿಗೆ ಬೇಕು, ಯಾರ್ಯಾರಿಗೆ ಇಷ್ಟ ಬರುತ್ತೋ ಅವ್ರು ಬರ್ತಾರೆ, ತಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಒತ್ತುವರಿ ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸರ್ವೆ ನಂಬರ್ 161 RTCಯಲ್ಲಿ ಸರ್ಕಾರಿ ಬೀಳುವಂಥ ಈ ಜಾಗಕ್ಕೆ ಉಲ್ಲೇಖ ಮಾಡಲಾಗಿದೆ. ಈ ಹಿಂದೆ ಶಾಸಕ ಡಾಕ್ಟರ್ ಯತೀಂದ್ರ ಸಮ್ಮುಖದಲ್ಲಿ ಒಂದು ದೂರನ್ನು ಕೂಡ ಕೊಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟರೂ ಕೂಡ ಯಾವುದೇ ರೀತಿಯಲ್ಲಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ಅಲ್ಲಿರುವಂತಹ ಇನ್ನಿತರ ಕಂದಾಯ ಅಧಿಕಾರಿಗಳಾಗಲಿ ಯಾರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಂಡಿಲ್ಲ. ಅಲ್ಲದೆ ಹಲವು ಕೆರೆಗಳು ಕೂಡ ಒತ್ತುವರಿಯಾಗಿದೆ, ಇದನ್ನು ಬಿಟ್ಟು ಇನ್ನೂ ಹಲವಾರು ಕೆರೆಗಳು ಕೂಡ ಒತ್ತುವರಿಯಾಗಿದ್ದಾವೆ ಅಂತ ಜನರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಶೀಘ್ರದಲ್ಲಿ ಕೆರೆ ಒತ್ತುವರಿ ತೆರವು ಮಾಡಬೇಕು ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಮೂಡಳ್ಳಿಯ ಗ್ರಾಮಸ್ಥರಾಗಿರುವಂತಹ ಮಹಾದೇವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹಾದೇವರವರೇ ನಮಸ್ಕಾರ. ಮಹಾದೇವರು ಕೇಳಿಸ್ತಿದ್ಯಾ? ಇದು ನಿಮ್ಮ ಊರಿನ ಕೆರೆ ಇದೆಯಲ್ಲ, 2 ವರ್ಷಗಳ ಹಿಂದೆ ಇದ್ದಂತಹ ಕೆರೆ ಈಗ ಸಂಪೂರ್ಣವಾಗಿ ಮಂಗಮಯ ಹೋಗಿದೆ. ಯಾವ್ಯಾವ ಪ್ರಭಾವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಏನ್ ನಡೆದಿದೆ ಅಸಲಿಗೆ ಆ ಕೆರೆ ಜೊತೆ ಅಂತ? ಸರ್, ಹಿಂದೆ ನಾವು ಗದ್ದೆಗೆ ಹೋಗ್ಬೇಕಾದ್ರೆ ಪಕ್ಕದೂರ್ಗ ಹೋಗ್ಬೇಕಾದ್ರೆ ಕೆರೆ ಇತ್ತು. ಅಲ್ಲಿ ಕಾಮಿ ಕಟ್ಟಿ ಅಂತ ಕೆಸರು ಕೆರೆ ಇತ್ತು ಸರ್. ಇವಾಗ ಅದಕ್ಕೆ ಜಾಸ್ತಿ ವರ್ಷ ಆಗಿಲ್ಲ, 4 ಫಸಲು ಬೆಳೆದವ್ರು ಬತ್ತೆ ತೆಗೆದವ್ರ ಆಯ್ತಾ. ಈಗ ಅದನ್ನೆಲ್ಲ ಮಟ್ಟ ಮಾಡಿ ಸಂತಟ್ ಮಾಡಿ ಗದ್ದೆ ಮಾಡ್ಕೊಂಡವ್ರ. ಇದ್ರ ಬಗ್ಗೆ DC ವಾಸ್ತವ್ಯ ಕಾರ್ಯಕ್ರಮದಲ್ಲಿ MLA ಸರ್ ಬಂದಿದ್ದಾಗ ಅರ್ಜಿನೂ ಕೊಟ್ಟಿದೀವಿ ನಾವು. ಈ ರೀತಿ ಕೆರೆ ಒತ್ತುವರಿ ಆಗಿದೆ ಸರ್, ಇದನ್ನ ತೆರವು ಮಾಡಿಸಿ ರಕ್ಷಣೆ ಮಾಡ್ಕೊಡ್ಬೇಕು ಸಾರ್ವಜನಿಕರಿಗೆ ಅಂತ ಹೇಳಿ. ಆದ್ರೂ ಗಮನ ಹರಿಸಿಲ್ಲ. ಮತ್ತೆ ಮಧ್ಯೆ ಒಂದು ನ್ಯೂಸ್ ಮಾಡ್ದು, ಅದು ನಿಮ್ಗೆ ಗೊತ್ತು. ಆ ನ್ಯೂಸ್ ಮಾಡಿದೀವಿ, ಆ ನ್ಯೂಸ್ ಮಾಡಿದ್ರು ಸಹ ಏನು ಕ್ರಮವಾಗಿಲ್ಲ. ತಹಸೀಲ್ದಾರ್ ಏನು ಮಾತಾಡಿಲ್ಲ. ಡೆಪ್ಟಿ ತಹಸೀಲ್ದಾರ್ ಬಂದು ಒಂದಿನ ಮಾತ್ರ ನೋಡಿದ್ರು ಸಹ ಅಲ್ಲಿ ಕೆರೆ ಅಂತ ಇಲ್ಲ, ಸರ್ಕಾರಿ ಬೀಳುವಂತಿದೆ ಅಂತ ನನ್ನನ್ನೇ ಪ್ರಶ್ನೆ ಮಾಡಿದ್ರು ಸರ್. ಅದಕ್ ನಾನು ಸರ್ಕಾರಿ ಬೀಳುವಂತ ಬರ್ದವ್ರ ಸರ್, ನಾವ ರೈತರುಗಳ ನೀವ ಅಂತ ನಾನಂದೆ. ಆಗಿರೋದು ಇಲಾಖೆಯಿಂದ ನಕ್ಷಲಿ ಇಲ್ಲ ಅದು ಕೆರೆ ಅಂತ, ಆಗಿರೋದು ಇಲಾಖೆಯಿಂದ ನೋಡಿಸ್ತೀನಿ ರೆಕಾರ್ಡ್ನ ಅಂತ ಹೇಳಿ ಹೋದ್ರು ಸರ್. ಹೋದವ್ರು ಇಲ್ಲಿವರೆಗೂ ಯಾರು ಬಂದುವಿಲ್ಲ ಬಿಟ್ಟುವಿಲ್ಲ, ಒಂದ್ ವಾರ ಕಂಟ್ ಮಾತ್ರ ಓಡಾಡಿದ್ರು ಸರ್. ಆಮೇಲೆ ಯಾವುದೋ ಕ್ರಮ ಇಲ್ಲ ಸರ್. ಈಗ ಈ ಸಂಪೂರ್ಣ ಕೆರೆನ ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಿದಾರ? ಅಲ್ಲಿ ಮಣ್ಣು ಹಾಕಿ ಎಲ್ಲ ಸಮತಟ್ಟಾಗಿ ಮಾಡಿಬಿಟ್ಟಿದಾರ? ಹೌದು, ನೆಲಸಮ ಮಾಡಿ ಮಣ್ಣು ಹಾಕಿ ಮಟ್ಟ ಮಾಡವ್ರ ಸರ್. ಈವಾಗ್ಲೂ ಅಲ್ಲಿಗೆ ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳು ಏರುಗಳು ಹೋಗಕ್ಕಾಗಲ್ಲ ಸರ್. ಊತ್ಕೊಬಿಡ್ತದ ಹೋದ್ರೆ, ಅಲ್ಲಿ ಗಟ್ಟಿ ಇಲ್ಲ ಸರ್ ಭೂಮಿ, ಊತ್ಕೊಬಿಡ್ತದ. ಹಂಗೆ ಗುದ್ಲಿಲಿ ಸಮತಟ್ ಮಾಡ್ಬಿಟ್ಟು ಒಂದು ನಾಟಿ ಮಾಡ್ಬೇಕು ಸರ್. ಇಷ್ಟೆಲ್ಲ ಮಾಡಿ ಮಟ್ಟ ಹೊಡಿದಾರ. ಮತ್ತೆ ಅವ್ರೇ ಕಚೇರಿ ಓಡಾಡ್ತಾವ್ರ, ಅವ್ರಿಗೂ ಯಾವ್ದೇ ನಾವು ಕೆರೆ ಮುಚ್ಚಾಕ್ಬಿಟ್ಟಿವಿ ಅಂತ ಅವ್ರಿಗೂ ಭಯ ಬಂದಿಲ್ಲ, ಅಧಿಕಾರಿಗಳು ಕೇಳಿಲ್ಲ. ಎಷ್ಟು ಹಳ್ಳಿಗಳಿಗೆ ಪ್ರಯೋಜನ ಆಗ್ತಾ ಇತ್ತು ಈ ಕೆರೆಯಿಂದ, ಏನೆಲ್ಲ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇತ್ತು ಅಂತ ಅಂದ್ರೆ, ಯಾವ್ಯಾವ ಭಾಗದ ರೈತರಿಗೆ ಉಪಯೋಗ ಆಗ್ತಾ ಇತ್ತು, ಕುಡಿಯೋ ನೀರಿಗೆ ಯಾವ ರೀತಿ ಉಪಯೋಗ ಆಗ್ತಾ ಇತ್ತು ಅಂತ? ಸರ್, ಇದು ಜನರು ಕುಡಿಯೋ ನೀರ್ಗೆ ಆಯ್ತಿರ್ಲಿಲ್ಲ. ಬೇಸಿಗೆಯಲ್ಲಿ ನಮ್ಗೆ 1 ಫಸಲು ನೀರ್ ಕೊಡ್ತಿದ್ರು ಸರ್. ಅವಾಗ ಈ ರಾಮ್ಪುರ ಚಾನಲ್ ಅಲ್ಲಿ 1 ಫಸಲು ನೀರ್ ಕೊಡ್ತಿದ್ರು. ಬೇಸಿಗೆ ಕಾಲದಲ್ಲಿ ದನಗಳು ಕಾಡು ಕುರಿಗಳು ಎಲ್ಲಾ ಮೇಯ್ಕೊಂಡು ನೀರ್ ಕುಡ್ತಿದ್ರು ಸರ್. ಜನಗಳಿಗೆ ಅದು ಬಟ್ಟೆ ಒಗೆಯಕ್ ಸೂಕ್ತ ಆಗಿತ್ತು. ಕುಡಿಯೋ ನೀರ್ಗಿದ್ರು ಬಟ್ಟೆಗಳು ಒಕ್ಕತಾ ಇರೋ ಸರ್. ದನ ಕರುಗಳು ಅಲ್ಲೇ ಎಲ್ಲ ಮೇಯ್ಕೊಂಡು ನೀರ್ ಕುಡಿತಿದ್ದು. ಇದೆಲ್ಲ ಮುಚ್ಚೋಯ್ತು ಸರ್, ಇದೆಲ್ಲ ಕೈ ತಪ್ಪೋಯ್ತು ಸರ್. ಇದರಲ್ಲಿ ಪ್ರಭಾವಿಗಳ ಒಂದು ಲಾಭಿಗೆ ಎಲ್ಲ ಒಂದ್ ಕಡೆಯಲ್ಲಿ ಅಧಿಕಾರಿಗಳು ಕೂಡ ಮಣಿತಾ ಇದ್ದಾರೆ, ಅಧಿಕಾರಿಗಳು ನೇರವಾಗಿ ಏನಾದ್ರೂ ಭಾಗಿಯಾಗಿದಾರ? ಚೆನ್ನಾಗೆ ಭಾಗಿಯಾಗಿರ ಸರ್. ರೆಕಾರ್ಡ್ಗಳನ್ನ ತಿದ್ದುಬಿಡೋದು, ಸರ್ಕಾರಿ ಕಟ್ಟೆ ಅಂತಿರೋದನ್ನ ಸರ್ಕಾರಿ ಬೀಳುವಂತ ಮಾಡ್ಬಿಡೋದು. ಬೀಳುವಂತದಲ್ಲ ಇಲ್ಲಿ ಕಟ್ಟೆ ಅಂತಿಲ್ವಲ್ಲ ಅಂತ ನಮ್ಗೆ ತಿರುಗು ಮುರುಗು ಪ್ರಶ್ನೆಗಳು ಕೇಳೋದು ಸರ್.
ಆಮೇಲೆ ಈ ಕಟ್ಟೆ ಮುಚ್ಚಕಕ್ಕೆ ಮುಚ್ಚಿಬಿಟ್ಟು ದಾಖಲಾತಿ ಹೆಂಗ್ ಮಾಡ್ಕಂದ್ರೆ ಸರಿ ಅಂತ ಅವರೇ ಐಡಿಯಾ ಕೊಟ್ಬಿಡೋದು ಸರ್. ಒಳಗೆ ಕರೆಸ್ಕೊಂಡು ದುಡ್ಡು ಕಾಸು ಎಲ್ಲ ಮಾತಾಡ್ಕೊಂಡು ಹಿಂಗ್ ಮಾಡಿದ್ರೆ ನಿಮಗ್ ದಾಖಲೆ ಸಿಗ್ತದ ಅಂತ ಹೇಳಿ ಮುಚ್ಚಾಕಕ್ಕೂ ಸಪೋರ್ಟ್ ಮಾಡೋರೇ ಅವರು ಸರ್ ಅಧಿಕಾರಿಗಳು. ಈ ಜಾಗ ಜಾಗ ಇದೆಯಲ್ಲ, ಈ ಜಾಗ ಇರೋದಾದ್ರೂ ಯಾರ ಹೆಸರಿಗೆ ಸರ್? ಯಾರ ಹೆಸರಿಲ್ಲ, ಸರ್ಕಾರಿ ಬೀಳು ಅಂತ ಇದೆ. ಸರ್ಕಾರಿ ಬೀಳು ಜಾಗ ಅಂತ ಹೇಳಿದೆ. 16 ಕುಂಟೆ ಜಮೀನು ಸರ್, ಸರ್ಕಾರಿ ಬೀಳು ಜಾಗ ಅಂತ ಇದೆ. ಅಲ್ಲಿ ಆರ್ಟಿಸ್ಟ್ ಓಡ್ತಾ ಇದೆ. ಯಾರ ಮಾಲೀಕರ ಹೆಸರು ಇಲ್ಲ, ಯಾರ ಹೆಸರು ಇಲ್ಲ ಸರ್, ಸರ್ಕಾರದ ಹೆಸರಲ್ಲೇ ಇದೆ. ಮತ್ತೆ ಇವರನ್ನೆಲ್ಲ ಹೆಂಗ್ ಬೆಳೆ ಬೆಳ್ಕೊಳಕ್ ಬಿಟ್ಟಿದಾರಲ್ಲಿ ಅಂತ? ಅದೇ ಸರ್, ಈಗ ವಿಎಗಳು ಬರ್ತಾರೆ, ದಿಶಾಂಕ ಸೂಚಿಸ್ತಾರ ಸರ್ ಮೊಬೈಲ್ ಅಲ್ಲಿ, ಈ ದಿಶಾಂಕ ತೆಗಿತಾರ ಸರ್ ಮ್ಯಾಪ್ ತೆಗಿತಾರ ಮೊಬೈಲ್ ಅಲ್ಲಿ, ಅಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಯಾವ್ದು ಇಲ್ಲಿ ಎಂಟ್ರಿ ಇಲ್ಲ, ಸರ್ಕಾರಿ ಬೀಳು ಅಂತಿದೆ, ಇಲ್ಲಿ ಕೆರೆ ಇಲ್ಲ ಅಂತ ಅಲ್ಲೇ ಯಾರೋ ಹೇಳ್ಬಿಟ್ಟು ನಮ್ಮನ್ನೇ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾರ ಸರ್. ಯಾರು ಮ್ಯಾಪ್ ತಕೊಂಡು ಸರ್ವೇರ್ ಕರ್ಕೊಂಡು ಸ್ಕೆಚ್ ತಕೊಂಡು ಬಂದು ಪರಿಶೀಲನೆ ಮಾಡಿಲ್ಲ ಸರ್. ಅಲ್ಲ, ಸರ್ಕಾರಿ ಸರ್ಕಾರಿ ಬೀಳು ಅಂತ ಕೂಡ ಈಗ ಸರ್ಕಾರಿ ಬೀಳು ಅಂತಿದ್ರು ಅದನ್ನ ಬಳಕೆ ಮಾಡ್ಕೊಳ್ಳಿಕ್ ಹೇಗ್ ಬಿಟ್ಟಿದ್ದಾರೆ ಅಂತ? ಹೌದು ಸರ್, ಸರ್ಕಾರಿ ಬೀಳು ಅಂತಿದ್ರು, ಬೀಳಾದ್ರು ಯಾಕೆ ನೀವ್ ಇಲ್ಲಿ ಬೆಳೆ ಬೆಳೆದಿದ್ರಿ, ಇದು ಸರ್ಕಾರಿ ಜಾಗ ಅಂತ ಯಾರು ಕೇಳಿಲ್ಲ ಸರ್. ಆದ್ರು ಅವ್ರ ಬೆಳಿತಾನೆ ಅವ್ರೆ, ಇವ್ರು ನೋಡ್ತಾನೆ ಅವ್ರ, ಅಷ್ಟ ಹೇಳ್ಬಿಟ್ಟು ಹೋಗ್ತಾ ಇದಾರ. ಸರ್ಕಾರಿ ಬೀಳು ಅಂತಿದೆ ಇಲ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ನಮ್ಮನ್ನೇ ಕೇಳೋದು ನಿಮಗ ಏನತ್ತಿತ್ತು, ಇಂದಿನ ಆರ್ ಟಿ ಸಿ ನೋಡಿದ್ರೆ ಎಲ್ಲ ಇವ್ರ ಹತ್ರನೇ ಇದೆ, ಕೈ ಬರವಣಿಗೆ ಆರ್ ಟಿ ಸಿ ಸ್ಕೆಚ್ ಪ್ರತಿಯೊಂದು ಕಂದಾಯ ಇಲಾಖೆಲೆ ಇದೆ ಸರ್. ಹಂಗಂಗೆ ಕೈ ಬೀಸ್ಕೊ ಬಂದ್ಬಿಟ್ಟು ನಮ್ಮನ್ ಕೇಳೋದು, ಸ್ಕೆಚ್ ಅಲ್ಲಿ ಇದ್ದ ಇದು ಆರ್ ಟಿ ಸಿ ಓಡ್ತಾ ಇದ್ದ ಅಂತ ನಮ್ಮನ್ನೇ ಕೇಳೋದು ಸರ್ ಪ್ರಶ್ನೆನ. ನಮ್ ರೈತರಿಗೇನೋ ಗೊತ್ತಾ ಸರ್, ಇಲ್ಲಿ ಕೆರೆ ಇತ್ತು ಅನ್ನೋ ಒಂದು ಚಿತ್ರ ಹೇಳಿದ್ರೆ ಹೊರತು ದಾಖಲಾತಿಗಳು ಸ್ಕೆಚ್ ಅಲ್ಲಿ ಬರ್ತಾ ಇದ್ದ, ಮೂಲ ದಾಖಲಾತಿಯಲ್ಲಿ ಬರ್ತಾ ಇದ್ದ, ಏ ಬಿ ತರ ಬರ್ತಾ ಇದ್ದ ರೈತರುಗಳು ಗೊತ್ತಿಲ್ಲ ಸರ್. ಬಂದು ಇವ್ರೇನ್ ಮಾಡೋದು, ಇವ್ರಿಲ್ಲ ಆಫೀಸ್ ಇರ್ತಕ್ಕಂತ ದಾಖಲೆನೆ ನಮ್ಮನ್ ಕೇಳೋದು, ಇದು ಗೊಂದಲ ಸರ್. ಈ ತರ ತಪ್ಪು ತಪ್ಪಾಗಿ ಕೇಳಿಸ್ತಾರ. ಆಮೇಲೆ ಇದು 2-3 ಹಳ್ಳಿಗೆ ಬರ್ತದ ಸರ್, 3 ಹಳ್ಳಿ ಅಂತ, ಆಲತ್ತೂರು ಮಾದೇನುಂಡಿ, ಈ 2-3 ಗ್ರಾಮಕ್ಕೆ ಸೇರ್ತಕ್ಕಂಥದ್ದು ಸರ್. ಓಕೆ, ಧನ್ಯವಾದಗಳು ಮಹಾದೇವ ಅವರೇ. ನಾವು ಇದನ್ನ ಅಲ್ಲಿನ ತಹಶೀಲ್ದಾರ್ ಅವ್ರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಗಮನಕ್ಕೆ ತರ್ತೀವಿ. ಅವರ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಲಿಕ್ಕೆ TV5 ವತಿಯಿಂದ ನಾವು ನಮ್ಮ ಒಂದು ಪ್ರಯತ್ನವನ್ನು ಮಾಡ್ತೀವಿ.